ಗುರು ಪ್ರಭಾವ ನೀಚವಾಗಿದ್ರೆ ಅದರ ಪ್ರಭಾವಗಳು ಬಹಳ ಕಠಿಣವಾಗಿರುತ್ತೆ ಅಂತ ಹೇಳ್ತಾರೆ. ನಾವು ಗುರುವನ್ನು ಅರ್ಥೈಸ್ಕೊಳ್ಳೋದಾದ್ರೂ ಹೇಗೆ? ಇದನ್ನು ಚಿತ್ರರೂಪದಲ್ಲಿ ನೋಡೋಣ ಬನ್ನಿಮ್ಮ. ಈಗ ನೋಡಿ, ಸೂರ್ಯನಿಗೆ ಈ ನವಗ್ರಹಗಳು ಎಷ್ಟೆಷ್ಟು ದೂರದಲ್ಲಿದೆ, ಯಾವ ಟೆಲಿಸ್ಕೋಪ್ ಇಲ್ಲದೆ ಮೊದಲು ಅಶುಕಮುನಿಗಳಿಗೆ ನಾವು ವಂದಿಸಬೇಕು. ಶ್ರೀಮದ್ ಭಾಗವತದಲ್ಲಿ ವರ್ಣಿಸುತ್ತೆ, 18 ಪುರಾಣಗಳಲ್ಲೂ ವರ್ಣಿಸಿದ್ದಾರೆ ಋಷಿಮುನಿಗಳು ಗ್ರಹಗಳು ಎಲ್ಲೆಲ್ಲಿದೆ, ಯಾವ ಆರ್ಬಿಟಲ್ಲಿ ಹೇಗೆ ಸುತ್ತಾ ಇದೆ, ಅದರ ಪ್ರಭಾವ ನಮ್ಮ ಮೇಲೆ ಹೇಗಿದೆ. ಈಶಸ್ಯ ವಶ ಲೋಕೆ ಯೋಷ ಧಾರುಮಯಥ ಅಂದರು. ಅಂದರೆ ವಿ ಆರ್ ವುಡನ್ ಡಾಲ್ಸ್ ಇನ್ ದ ಹ್ಯಾಂಡ್ ಆಫ್ ಅ ಪಪೆಟ್ ಮಾಸ್ಟರ್. ಗೊಂಬೆ ಆಟವಯ್ಯ, ಇಡೀ ಬ್ರಹ್ಮಾಂಡ ನಮ್ಮ ಕೈಯಲ್ಲಿಲ್ಲ, ಏನು ನಮ್ಮ ಕೈಯಲ್ಲಿ ಇದೆ ಅಂತ ನಾವು ಭಾವಿಸ್ತೀವಿ. ಅರ್ಜುನಿಗೆ ಆವಾಗ ಶ್ರೀಕೃಷ್ಣ ಹೇಳ್ತಾರೆ, ನಿನ್ನ ಕೈಯಲ್ಲೆಲ್ಲ ಕರ್ತವ್ಯ ಮಾಡು, ಫಲವನ್ನು ಅಪೇಕ್ಷಿಸಬೇಡ, ಫಲ ನಿನ್ನ ಕೈಯಲ್ಲಿಲ್ಲ. ಇಲ್ಲದೇ ಈ ಸಲ ಎಲೆಕ್ಷನಲ್ಲಿ ಸೋಲ್ತಿದ್ರಾ, ಫಲ ಗೊತ್ತಿದ್ರೆ ನಿಲ್ತಿದ್ರಾ, ಅಥವಾ ನಿತೀಶ್ ಕುಮಾರ್ ಪುನಃ ಮುಖ್ಯಮಂತ್ರಿ? ಯೋಗ ಅದು, ರಾಜಯೋಗ ಇದ್ರೆ ಆಗ್ತಾರೆ. ಶ್ರೀಮಾನ್ ಪ್ರಧಾನಮಂತ್ರಿ ಮೋದಿಯವರು ಇಷ್ಟು 2ನೇ ಸಲ ಪ್ರೈಮ್ ಮಿನಿಸ್ಟರ್ ಆಗಬೇಕಾ? ಇದೆಲ್ಲ ಯೋಗ. ಶ್ರೀಮಾನ್ ದೇವೇಗೌಡರು ಆಗಿಲ್ವಾ ಪ್ರಧಾನಮಂತ್ರಿ? ಇವೆಲ್ಲ ಜಾತಕ, ಅವ್ರ ಜಾತಕ ಎಲ್ಲ ಬರೆದಿದ್ದೀನಿ. ಶ್ರೀಮಾನ್ ದೇವೇಗೌಡರು ತುಂಬ ನಂಬಿಕೆ ಜ್ಯೋತಿಷ್ಯದ ಮೇಲೆ. ಸೊ ಇಲ್ಲಿ ನೋಡಿ, ಇಲ್ಲಿ ಸೂರ್ಯನಿದೆ, ಶ್ರೀಮದ್ ಭಾಗವತದ 5ನೇ ಸ್ಕಂದ ಎಲ್ಲ ಪುರಾಣಗಳಲ್ಲೂ ಇದೆ. ಈ 10,000 ಯೋಜನೆಗಳು ಅಂತ ಹೇಳಿದ್ರೆ ಒಂದು ಯೋಜನೆಗೆ 8 ಮೈಲಿ ಅಂತಾರೆ. ಆ ಕಾಲದಲ್ಲಿ ಹಳೆಯ ಪುಸ್ತಕಗಳಲ್ಲಿ ಮೈಲಿಗಳು ಕಿಲೋಮೀಟರ್ ಇರಲಿಲ್ಲ, ಯೋಜನೆಗಳು. 800,000 miles ಫಾಸ್ಟರ್ ದೆನ್ ದಿ ಸನ್, ಅರ್ಥ ಮಾಡ್ಕೊಳ್ಳಿ. ಈ ಸೂರ್ಯ ಚಂದ್ರರ ಡಿಸ್ಟೆನ್ಸ್ ಹೇಳಿದ್ದಾರೆ. ಅದಕ್ಕೆ ಅಮೆರಿಕ ಇಲ್ಲಿ ಹೋಗಿಲ್ಲ, ಹೋಗಿದ್ರು ಏನು ತರಕ್ಕಾಗಿಲ್ಲ, $1,000,000,000 ಖರ್ಚು. ಆಮೇಲೆ ಭಾರತ ಹೋದರು, ಚೈನಾ ಹೋದರು, ಎಷ್ಟು ಖರ್ಚಾಗ್ತಾ ಇದೆ, ಅಲ್ಲಿ ಏನು ತರ್ತಾ ಇದ್ದಾರೆ, ಎಷ್ಟು ಜನರನ್ನ ಕರ್ಕೊಂಡು ಹೋಗಿದ್ದಾರೆ. ಇದರಲ್ಲಿ ನೀವು ಈ ಪ್ರಶ್ನೆ ಕೇಳಬೇಕು, ಮಾಧ್ಯಮದವರು ಒಂದು ವಿನಯಪೂರ್ವಕವಾಗಿ ಕರ್ಕೊಳ್ತೀನಿ ನಾನು. ಇಷ್ಟು ಖರ್ಚು ಮಾಡಿಬಿಟ್ಟು ಏನು ತರ್ತಾ ಇಲ್ವಲ್ಲ, ಯಾರನ್ನೂ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಯಾಕೆ ಇದು ವೃಥ ಖರ್ಚು? ಚಂಡಿ ಪಂಡಿತ್ ಚಾಂಡಿ ಕೇಳ್ತಾರೆ, ವೃಥ ವೃಷ್ಟಿ ಸಮುದ್ರೇಶು, ಸಮುದ್ರದಲ್ಲಿ ಮಳೆ ಆದರೆ ಏನು ಪ್ರಯೋಜನ? ಎಲ್ಲಿ ಮಳೆ ಇಲ್ವೋ, ರೈತರು ಪೂಜೆ ಮಾಡ್ತಾರೋ ಅಲ್ಲಿ ಮಳೆ ಆಗಬೇಕು. ಸಮುದ್ರ ಇಲ್ಲಾದರೆ ಇದು ವೃಥ ಪ್ರಯತ್ನ, ಹೋದರೂ ಪ್ರಯೋಜನ ಆಗಲ್ಲ. ಇಲ್ಲಿ ಡಿಸ್ಟೆನ್ಸ್ ಹೇಳ್ತಾ ಇದೆ ಸೂರ್ಯ ಚಂದ್ರನಿಗೆ 10,000 ಯೋಜನೆ. ಅದರ ಮೇಲೆ ನೋಡಿ, 2nd orbit 27 ನಕ್ಷತ್ರಗಳು. ಇದು ದಕ್ಷ ಬ್ರಹ್ಮಣ ಹೆಣ್ಣು ಮಕ್ಕಳು, ಚಂದ್ರನ ಪತ್ನಿಯರು. ಸತ್ಯವಾದ ಕಥೆ ಇದು, ಬಹಳ ಸುಂದರವಾಗಿದೆ. ಅರ್ಥ ಆಯ್ತಲ್ಲಮ್ಮ? ಸೊ ಇಲ್ಲಿ ರೋಹಿಣಿ ಮೇಲೆ ಜಾಸ್ತಿ ಪ್ರೀತಿ ಇತ್ತು, ಆಗ ಶಾಪ ಕೊಟ್ಟು ಅಮಾವಾಸ್ಯೆ ಆಗಿದ್ದು ಚಂದ್ರ. ಆಮೇಲೆ ಸೋಮನಾಥಕ್ಕೆ ಹೋಗಿ ಅವರು ತಪಸ್ಸು ಮಾಡಿದ್ರು, ಹುಣ್ಣಿಮೆ ಆಯ್ತು, 15 ದಿವಸ ಶಾಪ ಇತ್ತು, 15 ದಿವಸ ಶಾಪದ ಮುಕ್ತಿ ಆದರು. 15 ಡೇಸ್ ಪಕ್ಷ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಅದನ್ನು ಚಿತ್ರರೂಪದಲ್ಲಿ ತೋರಿಸ್ತೀನಿ. ಆಮೇಲೆ ಬರೋದು ಶುಕ್ರಗ್ರಹ, 2,000 ಯೋಜನೆ ಅಂದರೆ 1,600,000 ಮೈಲಿ ದೂರದಲ್ಲಿ ಸೂರ್ಯನಿಂದ ಶುಕ್ರನ ಡಿಸ್ಟೆನ್ಸ್ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ವಿಜ್ಞಾನಿಗಳು ಹೇಳೋದು, ಅವ್ರು ಭಾಳ ಕಷ್ಟಪಟ್ಟಿದ್ದಾರೆ ಟೆಲಿಸ್ಕೋಪ್ ಇಟ್ಕೊಂಡು. ಟೆಲಿಸ್ಕೋಪ್ ಗ್ರೇಟ್ ಇರ್ಬೋದು, ಆದರೆ ನೋಡೋ ವ್ಯಕ್ತಿ ಪರ್ಫೆಕ್ಟ್ ಸೆನ್ಸಸ್ ಇಲ್ಲ. ಆ ವ್ಯಕ್ತಿ ತಪ್ಪು ಮಾಡಿಬಿಟ್ರೆ ಎಲ್ಲಿದೆ ಗ್ರಹಗಳು, ಹೇಗೆ ಸುತ್ತಾ ಇದೆ. ಈ ಶುಕ್ರ ಶ್ರೀಮದ್ ಭಾಗವತದಲ್ಲಿ ಅದರ ಮೇಲೆ ಮೌಂಟ್ ಸುಮೇರು ಹೀಗೆ ಶ್ರಮೆ ಪಡ್ತಾ ಇದೆ ವಿಜ್ಞಾನಿಗಳು, ಸಾಲಿಡ್ ಗೋಲ್ಡ್ ಅಂತೆ ಮೇರು ಪರ್ವತ ಅಂತ. ಅಲ್ಲಿ ಜೈನ ಧರ್ಮದಲ್ಲಿ ವೈಷ್ಣವ ಎಲ್ಲ ಕಡೆ ಮೇರು ಪರ್ವತ, ಅದರಲ್ಲಿ 1, 2, 3, 4, 5, 6, 7 ಚಿಕ್ಕ ಬಂಗಾರ ಪರ್ವತ ಇದೆ. ಇದು ಭೂಮಿಗೆ ಸಂಬಂಧ ಇದೆ ಮೇರು ಪರ್ವತ, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸೋಲಾರ್ ಸಿಸ್ಟಮಲ್ಲೇ ಇದೆ. ವಿಜ್ಞಾನಿ ಒಂದು ದಿವಸ ಇದನ್ನು ಕಂಡುಹಿಡಿಬಿಡ್ತಾರೆ, ಕಂಡುಹಿಡಿಯಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕಂದರೆ ಟೆಲಿಸ್ಕೋಪ್ ದಿನ ನೋಡ್ತಿದ್ದಾರೆ, ಇಷ್ಟವರೆಗೂ ಇದ್ರ ವಿಚಾರ ಮಾತಾಡ್ತಾ ಇಲ್ಲ. ಈಗ ಶುಕ್ರನ ಮೇಲೆ ಬರೋದು ಬುಧ, 200,000 ಯೋಜನೆ, 1,600,000 miles ಗ್ರೀನ್ ಕಲರ್. ಇಸ್ಲಾಂ ಧರ್ಮದಲ್ಲೂ ಗ್ರೀನ್ ಭಾಳ ಇಷ್ಟಪಡ್ತಾರೆ. ಮತ್ತು ಈ ಗ್ರೀನ್ ಕ್ರ್ಯಾಕರ್ಸ್ ಅಂತಾರೆ, ನನಗೆ ಅರ್ಥ ಆಗಿಲ್ಲ, ಬೆಂಕಿ ಬೆಂಕಿನೇ, ಬೆಂಕಿಯಲ್ಲಿ ಆಡುವಂಥ ದೀಪಾವಳಿ ಆಗಿಬಿಟ್ಟಿದ್ದೆ ಇದು. ಅದಕ್ಕೆ ಭಾಳ ಸಂಕಟ, ಅಮಾವಾಸ್ಯೆ ಆಡ್ಕೊಂಬಂದ್ಬಿಟ್ಟು ನಾವು ಮಕ್ಕಳಿರುವಾಗ ನಾವೆಲ್ಲ ಆಡಿದ್ದೀವಿ, ಈಗ ನಂಗೆ ಯೋಚನೆ ಆಗಿದೆ ಮಕ್ಕಳಿಗೆ ಹೇಗೆ ಅರ್ಥ ಮಾಡಿಸೋದು. ಸೊ ಇಲ್ಲಿ ಬುಧ, ಅದಕ್ಕೆ ಗ್ರೀನ್ ಸ್ಟೋನ್ ಹಾಕ್ತಾರೆ. ಅದಕ್ಕೆ ಮೇಲೆ ಬರೋದು ಕುಜ, ಮಾರ್ಸ್, ರೆಡ್ ಪ್ಲ್ಯಾನೆಟ್, ರೆಡ್ ಆ್ಯಂಡ್ ವೈಟ್, ರೆಡಿ ಟು ಫೈಟ್. ಅವನು ಪೊಲೀಸ್ ಮ್ಯಾನ್ ಇಲ್ಲ ಮಿಲಿಟ್ರಿ ಮ್ಯಾನ್, ಯುದ್ಧಪ್ಯ, ರಕ್ತ ಬ್ಲಡ್ ಬ್ಯಾಂಕ್ ಇಡ್ತಾರೆ. ರಕ್ತವರ್ಣೋ ಕುಜಃ, ಅಮರಕೋಶದಲ್ಲಿ ಅಮರಸಿಂಹ ವಿರಚಿತ, ಅರೋವಕ್ರೋ ಮಹೇಜಶ್ಚ ರುಧಿರೋ ರಕ್ತ ಏವಚ ಅಂಗಾರಕೋ ಕುಜೋ ಭೌಮೋ ಲೋಹಿತಾಂಗೋ ಮಹೀಸುತಃ ಭೂಮಿಗೆ ಸುತನು. ಮಕ್ಕಳಿಗೆ ಅಮರಕೋಶ ಕಲಿಸ್ಕೊಳ್ಬೇಕು, ಇಲ್ಲದೆ ಸಂಸ್ಕೃತ ಬರೀ ಇಂಗ್ಲೀಷ್ ಕಲಿಸ್ಬಿಟ್ರೆ ಆಯ್ತಾ, ಯೋಚನೆ ಮಾಡಿ. ಸೊ ಕುಜನ ನಂತರ ಬರೋದು ಇಲ್ಲಿ ಗುರು. ನೀವು ಕೇಳ್ತಾ ಇರೋ ಪ್ರಶ್ನೆ ನೋಡಮ್ಮ, 1,600,000 8,800,000 miles above the earth, 1 sign 3 fortnights
ಕ್ರಿಯೇಟ್ಸ್ ಅನ್ಫೇವರಬಲ್ ಕಂಡೀಷನ್ಸ್ ಪಾಪಗ್ರಹ, ಇದು ಬಲಹೀನ ಆದರೆ ಅನ್ಫೇವರಬಲ್ ಆಗುತ್ತೆ. ಅದಕ್ಕೆ ನಿಮ್ಮ ಕಾರ್ಯಕ್ರಮದಲ್ಲಿ ನೋಡಿದೆ ಗುರು ಗಂಡಾಂತರ ಅಂತ, ಗಂಡಾಂತರನೇ ಇದು. ಸೊ ಶಿವಪೂಜೆ ಯಾರ್ಯಾರು ಮಾಡ್ತಾರೆ, ವಾಮನಲ್ಲಿ ಇಲ್ಲೇ ಅಂದರು ಇವತ್ತು ವಿಶೇಷವಾಗಿ ದೀಪಾವಳಿ ಹಬ್ಬಕ್ಕೆ ವಾಮನಲ್ಲಿ ಇಲ್ಲೇ ಅದ್ಭುತವಾಗಿ ಬಲಿಪಾಡ್ಯಮಿ ಬಲಿ ಮಹಾರಾಜರು ಉದ್ಧಾರ ಆಗ್ತಾರೆ. ದೀಪಾವಳಿ ಹಬ್ಬಕ್ಕೆ ಮೊದಲು ನರಕ ಚತುರ್ದಶಿ, ಆಮೇಲೆ ಅಮಾವಾಸ್ಯೆ ಗಿರಿಗೋವರ್ಧನ ಪೂಜೆ, ಆಮೇಲೆ ಈಗ ವೃಶ್ಚಿಕ ಸಂಕ್ರಮಣ ಶುರು ಆಗೋಯ್ತು. ಸೂರ್ಯನು ತುಲಾರಾಶಿ ಬಿಟ್ಟುಬಿಡ್ತು, ಆ ಚಳಿ ಆ ನೀಚತ್ವ ಬಿಟ್ಟುಬಿಡ್ತು. ಸೂರ್ಯ ಬಿಟ್ಟುಬಿಡ್ತಾನೆ, ಗುರು ಹಿಡಿತಾ ಇದೆ. ಈ ನವಗ್ರಹಗಳು ಭಾಳ ಕಷ್ಟ ಇದೆಯಮ್ಮ, ಜ್ಯೋತಿಷ್ಯರಿಗೂ ಕಷ್ಟ ಇದೆ ಇದು. ಯಾಕಂದ್ರೆ ನಮ್ಗೆ ಯಾವ ಕಾಲೇಜು ಇಲ್ಲ, ನಾವು ವೈಯಕ್ತಿಕವಾಗಿ ಇದನ್ನು ಕಲ್ತ್ಕೊಂಡು. ಮುರಳಿ ಮನೋಹರ್ ಜೋಶಿಯವರು ಹೇಳಿದ್ರು ಒಂದು ಸಬ್ಜೆಕ್ಟ್ ಆಗಿಡಬೇಕು ಕಾಲೇಜಲ್ಲಿ. ಆಗ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿ, ಉಚ್ಚ ಶನಿ ಲಗ್ನದಲ್ಲಿತ್ತು, ಅಕ್ಬರ್ ಜಾದ್ದಲ್ಲಿ ಉಚ್ಚ ಶನಿ ಲಗ್ನದಲ್ಲಿತ್ತು. ಅವನು ರಾಜನಾಗ್ತಾನೆ, ರಾಮಕೃಷ್ಣ ಹೆಗ್ಡೆಯವರು ಇಲ್ಲಿ ಮುಖ್ಯಮಂತ್ರಿ ಯೋಚನೆ, ಆವಾಗ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕು, ವೆರಿ ಗುಡ್ ಅಡ್ಮಿನಿಸ್ಟರ್ ಅನ್ನೋರು, ಅವರಾಗಿಲ್ಲ ಶ್ರೀಮನ್ ದೇವೇಗೌಡರು ಆಗಿಬಿಟ್ರು. ಯೋಗ ಮುಖ್ಯಮ್ಮ ಹೇಳೋದು ದೊಡ್ಡದಲ್ಲ ನಾವು. ಸೊ ಇಲ್ಲಿ ಇದಕ್ಕೆ ಮೇಲೆ ಬರೋದು 1,600,000 ಯೋಜನೆ 12,00,000 ಯೋಜನೆ ಅಬೌವ್ ದಿ ಅರ್ಥ್ ಆಸ್ಪಿಷಿಯಸ್ ಫಾರ್ ದಿ ಯೂನಿವರ್ಸಲ್ ಸಿಚುವೇಶನ್ ಒನ್ಸ್ ಇನ್ 30 months. 30 ವರ್ಷಕ್ಕೆ 12 ರಾಶಿ. ಸೊ ಗುರುಗೆ 1 ವರ್ಷಕ್ಕೆ 1 ರಾಶಿ, 2.5 ವರ್ಷಕ್ಕೆ 1 ರಾಶಿ ಶನಿ ಮಾಡ, ಅದನ್ನ 7 ರಾಶಿಗೆ 7.5 ವರ್ಷ ಅಂತ, ಶನಿದಶೆಗೆ 19 ವರ್ಷ. ತುಂಬಾ ಗಣಿತ ಬೇಕಿದ್ರಲ್ಲಿ ಎಷ್ಟು ವರ್ಷ. ಅದಕ್ಕೆ ದಶೆ ವೀಕ್ಷಕರಿಗೆ ಹೇಳ್ತಾ ಇರ್ತೀನಿ, ಬರೇ ಗೋಚಾರ ಅಲ್ಲ, ನಿಮ್ಮ ದಶೆ ನೀವು ನೋಡ್ಕೊಳ್ಳಿ. ಸ್ಪೂನ್ ಫೀಡಿಂಗ್ ಮಾಡಬೇಕು ವೀಕ್ಷಕರಿಗೆ, ಮನೇಲಿ ಕೂತು ಮೇಷರಾಶಿ ಏನ್ ಹೇಳ್ತಾರೆ, ಗುರುಬಲ ಇದೆಯಾ ಇಲ್ವಾ, ವೃಷಭ ರಾಶಿ ಬಂತಾ ಇಲ್ವಾ, ಅಷ್ಟು ನೋಡಿ ಖುಷಿ ಪಟ್ಬಿಡ್ತಾರೆ. ಅಷ್ಟಾದ್ರೂ ಒಂದು ಪ್ರಾರಂಭ ಆಯ್ತು, ನಾನು ಮಾಧ್ಯಮದಲ್ಲಿ ಶುರು ಮಾಡಿದಾಗ ಅಷ್ಟು ಜನರು ಗೊತ್ತಿರಲಿಲ್ಲ, ಏನೋ ಹಳ್ಳಿ ಹಳ್ಳಿಯಲ್ಲೂ ನನ್ನ ಕಾರ್ಯಕ್ರಮ ನೋಡಿ ಇದು ಅಷ್ಟು. ಆಮೇಲೆ ಸಪ್ತಋಷಿ ಮಂಡಲ, ವಶಿಷ್ಠ ಅರುಂಧತಿಗಳು ನೋಡಿ, ಮದುವೆ ಆದಾಗ ಅರ್ಚಕರು ವಶಿಷ್ಠ ಅರುಂಧತಿ ಅಂತ ತೋರಿಸ್ತಾರೆ, ಗಂಡ ಹೆಂಡತಿ ಜಗಳನೇ ಆಗಲ್ಲ, ಡೈವರ್ಸ್ ರೇಟ್ ಕಮ್ಮಿ ಆಗಿಬಿಡುತ್ತೆ. ಸಪ್ತ ಋಷಿಗಳು ಅಷ್ಟು ಹತ್ರ ಇರುತ್ತೆ, ಉತ್ತರಕ್ಕೆ ಕಾಣಿಸುತ್ತೆ. ಇದೆಲ್ಲ ಹೊರಗೋಗ್ಬಿಡ್ಬೇಕು, ಬೆಂಗಳೂರು ಇಲ್ಲಿ ಭಾಳ ಪೊಲ್ಯೂಷನ್ ಕಾಣಿಸೋದಿಲ್ಲ. ಇಲ್ಲಿ ನಂದಿ ಹಿಲ್ಸು ಧರ್ಮಸ್ಥಳನೋ ಹೊರಗಡೆ ಎಲ್ಲ ಹೋಗ್ಬಿಟ್ರೆ ಓಪನ್ ಸ್ಕೈಯಲ್ಲಿ ಈ ನಕ್ಷತ್ರಗಳು ಹೇಗೆ ಆಕಾಶ ಗಂಗಾ ಅಂದ್ರೆ ಮಿಲ್ಕಿ ವೇ ಅನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಧ್ರುವಲೋಕ, ಈ ನವಗ್ರಹಗಳು ಸೂರ್ಯ ಸುತ್ತ ಇದೆ, ಸೂರ್ಯ ಮಧ್ಯದಲ್ಲಿದೆ, ಮೊದಲು ಭೂಮಿ ಮಧ್ಯದಲ್ಲಿದೆ, ಜಿಯೋ ಸೆಂಟ್ರಿ ತೀರಿ ಅಂತ ತಪ್ಪು ಮಾಡಿಬಿಟ್ರು ವಿಜ್ಞಾನಿಗಳು, ಶ್ರಮೆ ಪಾಡಿ ಮಾಡಿ ಅದು ತಪ್ಪನ್ನು ತಿದ್ಕೊಂಡ್ರು. ಪ್ಲೂಟೋನ್ ಗ್ರಹ ಅಂದ್ರೂ ಆಮೇಲೆ ಪ್ಲೂಟೋ ಗ್ರಹ ಅಲ್ಲ ಅಂದ್ಬಿಟ್ರು. ಹಾಗೆ ಇದು ವಿಜ್ಞಾನ ಲೋಕದಲ್ಲಿ ಚೇಂಜಸ್ ಆಗುತ್ತೆ, ತಪ್ಪು ಮಾಡ್ತಾರೆ, ತಿದ್ಕೊಂಡ್ಬಿಡ್ತಾರೆ, ತುಂಬಾ ಕಷ್ಟಪಡ್ತಾರೆ. ನಮ್ಮ ವಿದ್ಯೆ ಪ್ಲಸ್ ಮೈನಸ್ಸೇ ಆಗಲ್ಲ, ಇರೋದನ್ನ ನಾವು ಹೇಳ್ತೀವಿ. ನನ್ನ ಅನುಭವ ನಾನು 40 ವರ್ಷದ ಹೇಳ್ತೀನಿ, ಯಾಕಂದ್ರೆ ಜ್ಯೋತಿಷ್ಯ ಅರ್ಥ ಮಾಡ್ಕೊಳ್ಳೋದು ಒಂದು ಶ್ಲೋಕ, ಲಿಟ್ಲ್ ಇಸ್ ಸೆಡ್ ಬಟ್ ಮಚ್ ಇಸ್ ಮೆಂಟ್ ಅಂದ್ರು. ಒಂದು ಶ್ಲೋಕ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಹಾಗೆ ಎಷ್ಟು ಗ್ರಂಥಗಳಿದೆ, ಸೂರ್ಯ ಬ್ರಹ್ಮ ವ್ಯಾಸ ವಶಿಷ್ಠ ಅತ್ರಿ ಪರಾಶರ ಕಶ್ಯಪ ಅಂದ್ಬಿಟ್ರು 18 ಮುನಿಗಳು. ಅಯ್ಯಪ್ಪ ಸ್ವಾಮಿ ಹೋದ 18 ಮೆಟ್ಟಲು ಕಾಣಿಸುತ್ತೆ. ಈಗ ನೋಡಿ ಇದು ಧ್ರುವಲೋಕ. ಸೊ ಸೂರ್ಯ ಅದು ಜಿಯೋ ಸೆಂಟ್ರಿ ತಪ್ಪು, ಹೀಲಿಯೋಸೆಂಟ್ರಿಕ್ ಕರೆಕ್ಟ್ ಅಂತ ಕಾಪರ್ನಿಕಸ್ ಅವರು ಆಮೇಲೆ ಹೇಳಿದ್ದು. ಏನು ಅದು ಒಂದು 500 ವರ್ಷದ ಹಿಂದೆ. ಅದಕ್ಕೆ ಮುಂದೆ ಅವನು ಅದು ಗೊತ್ತಿರಲಿಲ್ಲ, ಅರ್ಥ್ ಫ್ಲಾಟ್ ಸೊಸೈಟಿ ಇತ್ತು, ಭೂಮಿ ಗುಂಡವಾಗಿತ್ತು ಅಂತಲೂ ನಂಬಿರಲಿಲ್ಲ. ಮಧ್ಯೆ ಸಮಂತ ದಂಡಸ್ಯ ಭೂಗೋಳೋ ವ್ಯೋಮ್ನಿ ತಿಷ್ಟತಿ ಅಂದರು. ಗೋಳಹ ಗ್ಲೋಬ್ ಅಂದರು ಸಂಸ್ಕೃತದಲ್ಲಿ, ಗೋಳಹ ಗ್ಲೋಬ್. ಆ ಕಾಲದಲ್ಲೇ ಋಷಿ ಮುನಿಗಳು ಇದು ಗ್ಲೋಬಪ್ಪ, ಫ್ಲಾಟ್ ಸೊಸೈಟಿ ಇಲ್ಲ, ಅರ್ಥ್ ಫ್ಲಾಟ್ ಸೊಸೈಟಿ ಆಮೇಲೂ ಮಾಯ ಆಗೋಯ್ತು. ಇವರೆಲ್ಲ ಕಂಡುಹಿಡಿದ್ರು, ಆ ರಾಕೆಟ್ ಮಾಡಿದ್ರು, ಆಕಾಶ ಇದು ಫ್ಲಾಟ್ ಅಲ್ಲಪ್ಪ, ಇದು ಜಿಯೋ ಸೆಂಟ್ರಿ ರಾಂಗ್ ಥಿಯರಿ, ಹೀಲಿಯೋಸೆಂಟ್ರಿ ಸೂರ್ಯ ಮಧ್ಯದಲ್ಲಿದೆ, ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತ ಇದೆ. ಆಮೇಲೆ ಸೂರ್ಯನ ನವಗ್ರಹ ತಗೊಂಡು ಉತ್ತರಾಯಣಕ್ಕೆ ದಕ್ಷಿಣಾಯಣಕ್ಕೆ ಅದಕ್ಕೂ ಮೂಮೆಂಟ್ ಇದೆ, ಧ್ರುವವನ್ನು ಸುತ್ತ ಇದೆ. ಇದು ಭಾಗವತದಲ್ಲಿ ಸಿಕ್ತು, ನಮಗೆ ಗೊತ್ತಾಗಲ್ಲ. ಸೂರ್ಯನಿಗೆ ಚಲನ ಇರೋದು ನಮಗೆ ಗೊತ್ತಾಗುತ್ತೆ, ಸೂರ್ಯೋದಯ ಒಂದೇ ದಿಕ್ಕಲ್ಲಿ ಆಗಲ್ಲ, ಉತ್ತರಾಯಣಕ್ಕೆ ಉತ್ತರಕ್ಕೆ ಹೋಗುತ್ತೆ, ದಕ್ಷಿಣಾಯಣ ದಕ್ಷಿಣ. ಅದಕ್ಕೆ ಗವಿಪುರ ನಮ್ಮ ಬೆಂಗಳೂರಲ್ಲಿ ಸೂರ್ಯ ಕಿರಣ ಬೀಳುತ್ತೆ ಶಿವಲಿಂಗದ ಮೇಲೆ. ಇನ್ನೊಂದು ಅಲ್ಲಿ ನಮ್ಮ ಡೊಮ್ಲೂರಲ್ಲೂ ಒಂದು ಟೆಂಪಲ್ ಇದೆ, ಸುನೀತಾ ಅವರು ನನಗೆ ಅಲ್ಲಿ ಡೈರೆಕ್ಟ್ರು, ಅವ್ರ ಮನೆ ಹತ್ರ ಏನೋ ಅಲ್ಲಿ ನಾನು ಕರ್ಕೊಂಡು ಹೋದರು, ದೇವ್ರ ಮೇಲೆ ಬೀಳುತ್ತೆ ಡೊಮ್ಲೂರು. ಅಲ್ಲೆಲ್ಲ ಆನೆಗಳು ಬರ್ತಾ ಇತ್ತು, ಆಮೇಲೆಲ್ಲ ಮನೆಗಳು ಕಟ್ಕೊಂಡ್ಬಿಟ್ರು, ಆನೆಗಳು ಒಂದು ಓಡಿಸ್ಬಿಟ್ವಿ ನಾವು, ಒಲನೇ ಕಮ್ಮಿ ಆಗೋಯ್ತು. ಅರ್ಥ ಮಾಡ್ಕೊಳ್ಳಿ, ಇದು ಧ್ರುವಲೋಕ, ಅದು ಪೋಲ್ ಸ್ಟಾರ್ ಧ್ರುವ. ಇಲ್ಲಿ ಭಾಳ ಚೆನ್ನಾಗಿ ಆಫ್ಟರ್ ಪ್ರಾಕ್ಟೀಸಿಂಗ್ ಮೆಡಿಟೇಷನ್ ಸಿವಿಯರ್ ಅಸ್ಟಿಟಿ 5 months, 5 ತಿಂಗಳು ತಪಸ್ಸೆ ಮಾಡಿದ್ದಕ್ಕೆ ಧ್ರುವನು ದೇವ್ರ ಪ್ರತ್ಯಕ್ಷ ಆದರು. ನಾವು ಇಡೀ ಜೀವನ ಪ್ರತ್ಯಕ್ಷ ತಪಸ್ಸು ಮಾಡೋದು ದೇವ್ರು ಬರ್ತಾ ಇಲ್ಲ, ಏಕಾಗ್ರತೆಯಿಂದ ಭಕ್ತಿಯಿಂದ. ಆಗ ಇವತ್ತು ಎಷ್ಟು ಸಮಸ್ಯೆಗಳಿದೆಯೋ ಸಮಾಜದಲ್ಲಿ, ಭಕ್ತಿಯಿಂದ ಗುರುವಿನ ಗುರು ಕೊಡಬೇಕು ಮಂತ್ರ,
ಮನ್ ಅಂದರೆ ಮೈಂಡ್, ತ್ರ ಅಂದರೆ ಪ್ರಭುಪಾದ ಭಾಳ ಚೆನ್ನಾಗಿ ಹೇಳ್ತಾರೆ, ಮೈಂಡ್ ಫ್ರೀ ಇಲ್ಲ, ಭಾಳ ಜನ ಹೇಳ್ತಾರೆ ಚಂಚಲ, ನನ್ನ ಮೈಂಡ್ ಫ್ರೀ ಇಲ್ಲ, ನನಗೆ ಶಾಂತಿ ಇಲ್ಲ, ನನಗೆ ಟೆನ್ಷನ್ನು. ಮನ್ ಅಂದರೆ ಮೈಂಡ್, ತ್ರ ಅಂದರೆ ಫ್ರೀಯಿಂಗ್ ದ ಮೈಂಡ್. ಯಾರು ಭಕ್ತಿಯಾಗಿ ಮಾಲೆ ಇಟ್ಕೊಂಡು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ, ಬೈಬಲಲ್ಲೂ ಹೇಳುತ್ತೆ ಓನ್ಲಿ ದ ಹೋಲಿ ನೇಮ್ ಆಫ್ ದೈ ಫಾದರ್ ವಿಲ್ ಸೇವ್ ಯು, ಕುರಾನಲ್ಲೂ ಅದೇ ಹೇಳಿದೆ. ಯಾವ ಧರ್ಮಗ್ರಂಥ ಬೇರೆ ಹೇಳಿಲ್ಲ. ಸಬ ಗ್ರಂಥ ಪಂಥನೇ ಆರೇ ಕಿಸುಕೋತು ಸತ್ಯಮಾನೆ ಉಸುಕೋತು ಭೂಲೆ ಸಾರೆ ಜಗಳೆ ಲಗೆ ಮಚಾನೆ. ಗ್ರಂಥ ಬೇರೆ ಆದರೆ ಪಂಥ ಬೇರೆ ಆಗ್ಬಿಡುತ್ತೆ. ಹ್ಞೂ 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 ಅರ್ಥ ಮಾಡ್ಕೊ. ಗ್ರಂಥದ ಪ್ರಕಾರ ಪಂಥ.